ರಾಣಿ ವಿಲ್ಮಾರ್ ಐಪಿಒ ನಾಳೆಯಿಂದ ಓಪನ್ ಆಗ್ತಾ ಇದೆ. ಸುಮಾರು 3,600 ಕೋಟಿ ರೂಪಾಯಿ ಮೊತ್ತದ ಇಶ್ಯೂ ಐಪಿಒ ಇದು. ಏನಿದು ಅದಾನಿ ವಿಲ್ಮಾರ್ ಏನ್ ಬಿಸ್ನೆಸ್ ಅನ್ನ ಮಾಡುತ್ತೆ ಕೇಳಿದ್ರೆ, ಎಫ್ ಎಂ ಸಿ ಜಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ರಿಲೇಟೆಡ್ ಸೆಕ್ಟರ್ ಇದು. ಎರಡು ಕಂಪನಿಗಳು ಇಲ್ಲಿ ಮೇನ್ ಆಗಿದೆ, ಅದಾನಿ ಗ್ರೂಪ್ ಹಾಗೆ ವಿಲ್ಮಾರ್ ಗ್ರೂಪ್ ಅಂತ. ಸೊ ಇವರೆರಡು ಜಾಯಿಂಟ್ ವೆಂಚರ್ ಅಲ್ಲಿ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ. 1999ರಲ್ಲಿ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ. ಇದು ಬೆಲೆ ಏನಿದೆ ಕೇಳಿದ್ರೆ 218-230 ರೇಂಜ್ ಅಲ್ಲಿ ಪ್ರೈಸ್ ಬ್ಯಾಂಡ್ ನ ನಿಗದಿ ಮಾಡಿದ್ದಾರೆ. ನೀವು ಯಾವಾಗಲೂ ಐಪಿಒಗೆ ಅಪ್ಲೈ ಮಾಡುವಾಗ ಅಪ್ಪರ್ ಬ್ಯಾಂಡ್ ಅನ್ನೇ ಸೆಲೆಕ್ಟ್ ಮಾಡಿ. ಸೊ ದಟ್ ಇಸ್ ಅ ಸೇಫೆಸ್ಟ್ ಮೆಥಡ್. ಲಾಟ್ ಸೈಜ್ 65 ಇದೆ. ಸೊ ಹಾಗಾಗಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,170 ರೂಪಾಯಿ, ಒಂದು ಅಪ್ಲಿಕೇಶನ್ಗೆ 14,170 ರೂಪಾಯಿ ಬ್ಲಾಕ್ ಆಗಿರುತ್ತೆ. ಸೊ ಇನ್ನು ಬಿಡ್ಡಿಂಗ್ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ 27 ಜನವರಿ ನಾಳೆಯಿಂದ ಓಪನ್ ಆಗಿ 31 ಜನವರಿ ವರೆಗೂ ಕೂಡ ಈ ಐಪಿಒ ಓಪನ್ ಆಗಿರುತ್ತೆ. ಸೊ ನಾಳೆ ಗುರುವಾರ ಆಗಿರೋದ್ರಿಂದ ಗುರುವಾರ ಶುಕ್ರವಾರ ನಮ್ಗೆ ಶನಿವಾರ ಅಲ್ಲಿ ಸಿಗೋದಿಲ್ಲ, ಭಾನುವಾರ ಸಿಗೋದಿಲ್ಲ, ದೆನ್ ಸೋಮವಾರ ಕೂಡ ನೀವು ಅಪ್ಲೈ ಮಾಡಬಹುದು ಇದಕ್ಕೆ. ಸೊ ಹಾಗಾಗಿ ಒಂದು ಏನು ಅಮೌಂಟ್ ಗಳ ಅಡ್ಜಸ್ಟ್ಮೆಂಟ್ ಗೆ ಏನು ತೊಂದರೆ ಇಲ್ಲ, ಸೋಮವಾರ ಕೂಡ ಇದು ಓಪನ್ ಇರುತ್ತೆ. ಸೊ ಇದ್ರದ್ದು ಏನು ಆದಾಯ ಹಾಗೆ ಪ್ರಾಫಿಟ್ ವಿಚಾರ ನೋಡ್ತಾ ಹೋಗೋದಾದ್ರೆ ಒಳ್ಳೆಯ ಒಂದು ರೆವೆನ್ಯೂ ಹಾಗೆ ಪ್ರಾಫಿಟ್ ಅನ್ನ ಅದಾನಿ ವಿಲ್ಮಾರ್ ಇತ್ತೀಚಿನ ವರ್ಷಗಳಲ್ಲಿ ಪ್ರಕಟಿಸಿದೆ. 2019ರಲ್ಲಿ ಸುಮಾರು 28,920 ಕೋಟಿ ರೂಪಾಯಿ ಇತ್ತು ಇದರದ್ದ ಈ ಕಂಪನಿಯ ಒಂದು ಆದಾಯ. 2020ರಲ್ಲಿ 37,196 ಕೋಟಿ ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ ರೆವೆನ್ಯೂಲಿ, ಇಯರ್ ಆನ್ ಇಯರ್ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ನೋಡ್ತಾ ಹೋಗೋದಾದ್ರೆ 2019ರಲ್ಲಿ 376 ಕೋಟಿ ರೂಪಾಯಿ ಪ್ರಾಫಿಟ್ ಅನ್ನ ಪ್ರಕಟ ಮಾಡಿತ್ತು. 2021ರಲ್ಲಿ 728 ಕೋಟಿ ರೂಪಾಯಿ ಪ್ರಾಫಿಟ್ ಅನ್ನ ಪ್ರಕಟ ಮಾಡಿದೆ. ಇನ್ನು ಅಸೆಟ್ಗಳ ವಿಚಾರಕ್ಕೆ ಬರೋದಾದ್ರೆ ಅಸೆಟ್ಗಳ ವಿಚಾರದಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಸುಮಾರು 13,327 ಕೋಟಿ ರೂಪಾಯಿ ಅಸೆಟ್ ಅನ್ನ ಅದು ಪೋಸ್ಟ್ ಮಾಡಿದೆ 2021ರಲ್ಲಿ. ಸೊ ಹಾಗಾಗಿ ಅದಾನಿ ವಿಲ್ಮಾರ್ ಏನು ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ತಾ ಹೋದ್ರೆ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಯಾವುದೇ ರೀತಿಯ ಒಂದು ಸಂದೇಹ ಬೇಡ. ಸೊ ಅಪ್ಲೈ ಮಾಡೋದಕ್ಕೆ ಖಂಡಿತ ಅಪ್ಲೈ ಮಾಡಿ ಇದಕ್ಕೆ. ಅಂಡ್ ಆಸುಪಾಸಿನಲ್ಲಿ ಯಾವುದೇ ಐಪಿಒಗಳು ಬರದೇ ಇರೋದ್ರಿಂದ ನೀವು ಇದಕ್ಕೆ ಯಾವ್ದಕ್ಕೊಂದು ಅಮೌಂಟ್ ಇದಕ್ಕೊಂದು ಅಮೌಂಟ್ ಅಂತ ಅಡ್ಜಸ್ಟ್ ಮಾಡೋದು ಬೇಡ. ಸೊ ನಿಮ್ಮ ಹತ್ರ ಒಂದ್ 2-3-4 ಅಪ್ಲಿಕೇಶನ್ ಯೂಶಲಿ ಸಿಗೋ ಚಾನ್ಸಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ ಒಂದು 4-5 ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದೇ ಡಿಮೆಟ್ ಅಕೌಂಟ್ ಇಂದ 5 ಅಪ್ಲಿಕೇಶನ್ಸ್ ಎಲ್ಲ ಹಾಕಕ್ ಹೋಗ್ಬಿಟ್ಟು ರಿಜೆಕ್ಟ್ ಆಗ್ತದೆ. ಬೇರೆ ಬೇರೆ ಡಿಮೆಟ್ ಅಕೌಂಟ್ ಅಂದ್ರೆ ಬೇರೆ ಬೇರೆ ಪ್ಯಾನ್ ಕಾರ್ಡ್ ಹೊಂದಿರತಕ್ಕಂತ ಡಿಮೆಟ್ ಅಕೌಂಟ್ ಗಳಿಂದ, ಅಂದ್ರೆ ನಿಮ್ಮ ಒಂದು ನಿಮ್ಮ ಸಿಸ್ಟರ್, ನಿಮ್ಮ ಬ್ರದರ್, ನಿಮ್ಮ ಫಾದರ್ ಈ ತರ ಬೇರೆ ಬೇರೆ ಪ್ಯಾನ್ ಹೊಂದಿರತಕ್ಕಂತ ಡಿಮೆಟ್ ಇಂದ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹಾಗಾಗಿ ಅದಾನಿಗೆ ಸಲ್ಲಿಸಿ. ಲಿಸ್ಟಿಂಗ್ ಏನ್ ಎಷ್ಟಿರ್ಬೋದು ಸರ್, ಏನಾಗ್ಬೋದು ಕೇಳಿದ್ರೆ ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರಕಾರ ಸುಮಾರು 4,000-5,000 ರೂಪಾಯಿ ಲಿಸ್ಟಿಂಗ್ ಏನ್ ಸಿಗ್ತಕ್ಕಂತಹ ಚಾನ್ಸಸ್ ಇದೆ ಇನ್ ಕೇಸ್ ಅಲಾಟ್ ಆದ್ರೆ. ಆದ್ರೆ ನೆನಪಿರ್ಲಿ, ಯೂಶಲಿ ಅದಾನಿ ಇದು ವಿಲ್ಮಾರ್ ಲಿಸ್ಟಿಂಗ್ ಆಗೋ ಟೈಮಲ್ಲಿ ಬಜೆಟ್ ಎಲ್ಲ ಮುಗಿದೋಗಿರುತ್ತೆ. ಸೊ ಆತರದೇನು ಸಮಸ್ಯೆ ಇಲ್ಲ. ಅಂಡ್ ಬಜೆಟ್ ಆದ್ಮೇಲೂ ಕೂಡ ನಾನು ಮಾರ್ಕೆಟ್ ರಿಲೇಟೆಡ್ ತಿಂಗಲ್ಲಿ ಸ್ವಲ್ಪ ಪಾಸಿಟಿವ್ ಇರೋದ್ರಿಂದ ಇದು ಒಳ್ಳೆ ಲಿಸ್ಟಿಂಗ್ ಅನ್ನ ಕಾಣಬಹುದು.